ಲಾಕ್ಡೌನ್ ಆದಮೇಲೆ ಇಡೀ ದೇಶದ ಆರ್ಥಿಕತೆಗೆ 30.3 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ಈ ನಷ್ಟದಲ್ಲಿ ಪ್ರತಿಯೊಂದು ರಾಜ್ಯದ್ದು ಇದೆ ಪಾಲು. ಹೆಚ್ಚು ಕೊರೋನಾ ಇರುವಂತ ರಾಜ್ಯಗಳದ್ದೇ ಬಹುಪಾಲು ಇರೋದು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಮಹಾರಾಷ್ಟ್ರ ಇದೆ, ದೆಹಲಿ ಇದೆ, ತಮಿಳುನಾಡು ದಿನಕಳೆದಂತೆ ಅಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಕೇಸಸ್. ಸೋ ಆ ರಾಜ್ಯದಲ್ಲಿ ಇವಾಗ ಮಾರ್ಗಸೂಚಿಗಳೇನಿದೆ, ಲಾಕ್ಡೌನ್ ಏನಿದೆ ಇನ್ನೂ ಕೂಡ ಸಡಿಲಿಕೆ ಮಾಡಿಲ್ಲ. ಯಾಕಂದ್ರೆ ದಿನಕಳೆದಂತೆ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಆತಂಕ ಅಂತೂ ಇದೆ. ಟಾಪ್ 10 ರಾಜ್ಯಗಳಿಂದಲೇ ಶೇಕಡಾ 75 ರಷ್ಟು ನಷ್ಟ ಆಗಿರೋದು. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ದಿನಕಳೆದಂತೆ ಪತ್ತೆಯಾಗ್ತಾ ಇದೆ. ಆರ್ಥಿಕತೆ ನಷ್ಟದಲ್ಲಿ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಮಹಾರಾಷ್ಟ್ರದೇ ಅತ್ಯಧಿಕ ಪಾಲಿರೋದು. ಅಂತಂದ್ರೆ ಶೇಕಡಾ 15.6 ರಷ್ಟು ಪಾಲು ಮಹಾರಾಷ್ಟ್ರದೇ. ಅಂದ್ರೆ ಆರ್ಥಿಕತೆ ಮೇಲೆ ದೊಡ್ಡ ಪೆಟ್ಟು ಮಹಾರಾಷ್ಟ್ರ ಭಾಗದಲ್ಲಿ ಬಿದ್ದಿದೆ. ಎರಡನೇ ಸ್ಥಾನದಲ್ಲಿ ಇರೋದು ತಮಿಳುನಾಡು. ತಮಿಳುನಾಡಿನ ಶೇರ್ ಎಷ್ಟು ಅಂತಂದ್ರೆ ಶೇಕಡಾ 9.4 ಅಷ್ಟು ನಷ್ಟ ಆಗಿದೆ. ಮೂರನೇ ಸ್ಥಾನದಲ್ಲಿ ಇರೋದು ಗುಜರಾತ್. ಗುಜರಾತ್ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅಂತಂದ್ರೆ ಆ ಪಾಲನ್ನ ನಾವು ನೋಡೋದಾದ್ರೆ ಶೇಕಡಾ 8.6 ರಷ್ಟು ನಷ್ಟ ಆಗಿದೆ. ಈಗ ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್ ಮೂರು ರಾಜ್ಯಗಳಲ್ಲಿ ಅತಿ ಹೆಚ್ಚು ಕೊರೋನಾ ಸೋಂಕು ದಿನಕಳೆದಂತೆ ಪತ್ತೆಯಾಗ್ತಾ ಇರೋದು. ಮೂರು ರಾಜ್ಯಗಳಿಂದಲೇ ಆರ್ಥಿಕತೆ ಮೇಲೆ ದೊಡ್ಡ ಪೆಟ್ಟು ಬಿದ್ದಿರೋದು. ಅಂದ್ರೆ ಈಗ ರಾಜ್ಯಗಳಿಗೆ ಬಿದ್ರೆ ಆಫ್ ಕೋರ್ಸ್ ಅದು ದೇಶದ ಆರ್ಥಿಕತೆ ಮೇಲೆ ಪೆಟ್ಟು ಕೊಡುತ್ತೆ. ದಿನಕಳೆದಂತೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ಏರಿಕೆ ಆಗ್ತಲೇ ಇದೆ ಸೋಂಕಿತರ ಲೆಕ್ಕ. ಜಗತ್ತಿನಲ್ಲಿ 10ನೇ ಸ್ಥಾನದಲ್ಲಿ ಸದ್ಯಕ್ಕೆ ಭಾರತ ಬಂದು ನಿಂತುಕೊಂಡಿದೆ. ಕೊರೋನಾ ಲೆಕ್ಕ ನೋಡೋದಾದ್ರೆ ನಾವು ಈಗ 10ಕ್ಕಿಂತ ಮೇಲಿತ್ತು ಆಕ್ಚುಲ್ ಆಗಿ ನೋಡ್ತಾ ಇದೀವಿ ನಾವು. ದಿನಕಳೆದಂತೆ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಇವಾಗ 10ನೇ ಪ್ಲೇಸಿಗೆ ನಾವು ಬಂದು ನಿಂತಿರೋದು ಜಗತ್ತಲ್ಲಿ. ಕೊರೋನಾ ಹೆಚ್ಚಳದ ಜೊತೆಗೆ ಆರ್ಥಿಕತೆ ಮೇಲೂ ಕೂಡ ಈಗ ಪೆಟ್ಟು ಬಿದ್ದಿದೆ. ಆರ್ಥಿಕ ಪರಿಸ್ಥಿತಿ ಹಿನ್ನಡೆ ಆಗ್ತಾ ಇದೆ. ಅಮೆರಿಕ, ರಷ್ಯಾ, ಯುಕೆ, ಸ್ಪೇನ್, ಇಟಲಿ, ಬ್ರೆಜಿಲ್, ಜರ್ಮನಿ, ಟರ್ಕಿ, ಫ್ರಾನ್ಸ್ ನಂತರದ ಸ್ಥಾನದಲ್ಲಿ ಭಾರತ ಬಂದು ನಿಂತುಕೊಂಡಿದೆ. ಭಾರತದಲ್ಲಿ ಕೊರೋನಾ ಜೊತೆಯಲ್ಲಿ ಆರ್ಥಿಕ ನಷ್ಟ ಕೂಡ ದಿನಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಝೋನ್ ಅಲ್ಲಿ ಎಷ್ಟೆಷ್ಟು ನಷ್ಟ ಆಗ್ತಾ ಇದೆ? ರೆಡ್ ಝೋನ್ ಅಲ್ಲಿ ಶೇಕಡಾ 50ರಷ್ಟು ನಷ್ಟ ಆಗ್ತಾ ಇದೆ. ಇನ್ನು ಗ್ರೀನ್ ಝೋನ್ ಗಳಲ್ಲಿ ಅತಿ ಕಡಿಮೆ ನಷ್ಟ, ಯಾಕಂದ್ರೆ ಅಲ್ಲಿ ಪಾಸಿಟಿವ್ ಕೇಸಸ್ ಒಂದು ರಿಪೋರ್ಟ್ ಆಗಿರಲ್ಲ. ಸೊ ಎಲ್ಲದಕ್ಕೂ ಕೂಡ ಪರ್ಮಿಷನ್ ಸಿಕ್ಕಿರುತ್ತೆ ಓಪನ್ ಮಾಡೋದಕ್ಕೆ. ಇನ್ನು ಯಾವ ರಾಜ್ಯವನ್ನೂ ಬಿಡ್ತಾ ಇಲ್ಲ ಈಗ ಕೊರೋನಾ ನಷ್ಟ. ನೋಡಿ, ಆರ್ಥಿಕ ಪ್ಯಾಕೇಜ್ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು 20 ಲಕ್ಷ ಕೋಟಿಯಷ್ಟು. ಅಂದ್ರೆ ಓವರ್ ಆಲ್ ಎಲ್ಲ ರಾಜ್ಯನೂ ಸೇರಿ ನಮ್ಮ ದೇಶದಲ್ಲಿ ಕೊರೋನಾ ಬಂದ ಮೇಲೆ, ಲಾಕ್ಡೌನ್ ಆದ್ಮೇಲೆ ನಷ್ಟ ಆಗಿರೋದು ಬರೋಬ್ಬರಿ 30.3 ಲಕ್ಷ ಕೋಟಿಯಷ್ಟು. ಸೊ ಮುಂದಿನಗಳಲ್ಲಿ ಆರ್ಥಿಕ ಪುನಶ್ಚೇತನ ಯಾವ ರೀತಿಯಾಗಿ ಆಗುತ್ತೆ, ಮತ್ತೇನಾದ್ರೂ ಲಾಕ್ಡೌನ್ ಕಂಟಿನ್ಯೂ ಆದ್ರೆ ಯಾವ ತರ ಸಮಸ್ಯೆಗಳಾಗುತ್ತೆ, ಈ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ವಿಶ್ಲೇಷಕರಾಗಿರುವಂತಹ ಕೆ ಸಿ ರಘು ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆ ಸಿ ರಘು ಅವರೇ, ಒಂದು ಆತಂಕ ಅಂತಂದ್ರೆ ಇವಾಗ ಈಗ 30.3 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ, ನಿಧಾನವಾಗಿ ಈಗ ರಿಕವರ್ ಆಗ್ತಾ ಇದೆ ಅಂತಂದ್ರೆ ಈಗ ಕೊರೋನಾ ಲಾಕ್ಡೌನ್ ಆದ್ಮೇಲೆ ತಮ್ಮ ತಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಜನ ನಿಧಾನವಾಗಿ ಹೊರಗಡೆ ಬರ್ತಾ ಇದ್ದಾರೆ. ಈ ರಿಕವರ್ ಆಗೋದಕ್ಕೆ ಇನ್ನು ಎಷ್ಟು ತಿಂಗಳುಗಳು ಬೇಕಾಗುತ್ತೆ ಅಥವಾ ವರ್ಷಗಳು ಹಿಡಿಯುತ್ತಾ? ಕೆ ಸಿ ರಘು ಅವರೇ, ನಾನು ಕೇಳ್ತಾ ಇದ್ದೆ, ಈಗ 30.3 ಲಕ್ಷ ಕೋಟಿಯಷ್ಟು ನಷ್ಟ ಆಗಿರೋದು ಅಂದಾಜು ಮಾಡ್ತಾ ಇದ್ದಾರೆ, ಒಂದು ರಿಪೋರ್ಟ್ ಹೇಳ್ತಾ ಇದೆ. ಈಗ ನಿಧಾನವಾಗಿ ಜನ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ, ಈಗ ಆರ್ಥಿಕತೆ ರಿಕವರ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ, ಅಂದ್ರೆ ಕಂಪ್ಲೀಟ್ ಆಗಿ ರಿಕವರ್ ಆಗಕ್ಕೆ ಇನ್ ಎಷ್ಟು ತಿಂಗಳು ಬೇಕು ಅಥವಾ ವರ್ಷಗಳು ಹಿಡಿಯುತ್ತಾ ಅಂತ? ಇದು ಈಗ ಏನ್, ಹಲೋ, ಹೇಳಿ ಹೇಳಿ. ಬಹಳಷ್ಟು ಸಮಯ ಬೇಕಾಗುತ್ತೆ ಅನ್ನೋದು ಈಗ ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಒಂದು ಮೇಜರ್ ಆಕ್ಸಿಡೆಂಟ್ ಸರ್ಜರಿನೂ ಆದ್ರೆ ಬಹಳ ನಾರ್ಮಲ್ ಲೈಫ್ ಲೀಡ್ ಮಾಡೋಕೆ ಬಹಳ ಟೈಮ್ ಹೇಗೆ ಬೇಕಾಗುತ್ತೋ ಆ ರೀತಿಯಲ್ಲಿ ಇದು ಬಹಳಷ್ಟು ಟೈಮ್ ಬೇಕಾಗುತ್ತದೆ ಆವತ್ತೆ ಅಂತ ಅನ್ಸುತ್ತೆ. ಇನ್ನೊಂದು ಬಹಳ ಮುಖ್ಯ ಅಂತ ಹೇಳಿದ್ರೆ, ನಾವು ಲಾಕ್ಡೌನ್ ಪರಿಸ್ಥಿತಿಗಿಂತ ಇವತ್ತು ಇನ್ನೊಂದು ರೀತಿಯಲ್ಲಿ ಕೊರೋನಾ ದೃಷ್ಟಿಯಿಂದ ಇನ್ನೂ ದಿನೇ ದಿನ ಇನ್ನ ನೋಡಿ, ಭಾರತ ಇವತ್ತು ಕೊರೋನಾ ಆಕ್ಟಿವ್ ಕೇಸ್ಗಳನ್ನ ತಗೊಂಡ್ರೆ ನಾವು 5ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಪ್ರತಿನಿತ್ಯ ಆಕ್ಟಿವ್ ಕೇಸ್ಗಳು 6,500-7,000ಕ್ಕೆ ಹೋಗ್ತಾ ಇರೋದ್ರಿಂದ ಪ್ರತಿನಿತ್ಯ ಆಕ್ಟಿವ್ ಕೇಸ್ ಜಗತ್ತಿನಲ್ಲಿ 5ನೇ ಸ್ಥಾನಕ್ಕೆ ಭಾರತ ಬಂದಿದೆ, ಮತ್ತೆ ಜಗತ್ತಿನಲ್ಲಿ 10ನೇ ಸ್ಥಾನಕ್ಕೆ ಟೋಟಲ್ ನಂಬರ್ ಅಲ್ಲಿ ಬಂದಿದೆ. ಆದ್ರೂ ಕೂಡ ಜನಸಂಖ್ಯೆಗೆ ಹೋಲಿಸಿದ್ರೆ, ಜನಸಂಖ್ಯೆ ಸುಮಾರು 18% ಇದ್ರೂ ಕೂಡ ಇಲ್ಲಿ ಕೇಸ್ಗಳು 2% ಇರೋದು, ಡೆತ್ ರೇಟ್ ಕೂಡ ಲೆಸ್ ದನ್ 1%, ಬಹಳ ಕಮ್ಮಿ ಇರೋದು.
ಆದ್ರೆ ಇವತ್ತು ವಲಸೆ ಕಾರ್ಮಿಕರೆಲ್ಲ ಸುಮಾರು 2 ಕೋಟಿ ಜನ ಹಳ್ಳಿಗೆ ಹೋಗಿರೋದ್ರಿಂದ ಇಡೀ ದೇಶಾದ್ಯಂತ ಕೊರೋನಾ ಹಂಚಿ ಹೋಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಇನ್ನೂ ಒಂದು 2 3 ತಿಂಗಳು ಈ ಕೊರೋನಾ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟುತ್ತೆ ಅನ್ನೋದನ್ನ ಹೇಳೋದಕ್ಕೆ 3 4 ತಿಂಗಳು ಬೇಕಾಗುತ್ತೆ ಎಕ್ಸಾಕ್ಟ್ಲಿ ಅಂತ ಸಂದರ್ಭದಲ್ಲಿ ಎಷ್ಟು ಎಲ್ಲಿಯೇ ಓಪನ್ ಮಾಡಿದ್ರೂ ಕೂಡ ಈಗ ಮೊನ್ನೆ ನೋಡಿ ಏರೋಪ್ಲೇನ್ ಗಳನ್ನು ಸ್ಟಾರ್ಟ್ ಮಾಡಿದ್ರೂ ಕೂಡ ಸುಮಾರು 95 ಏರೋಪ್ಲೇನ್ ಗಳನ್ನು ಕ್ಯಾನ್ಸಲ್ ಮಾಡಬೇಕಾಯಿತು ಜನಗಳಲ್ಲಿ ಭಯ ಮತ್ತೆ ನೆನ್ನೆ ನೋಡಿ ನೋಕಿಯಾ ಫ್ಯಾಕ್ಟರಿ ತಮಿಳುನಾಡಿನಲ್ಲಿ ಸ್ಟಾರ್ಟ್ ಮಾಡಿದ ಫ್ಯಾಕ್ಟರಿಯನ್ನ ಬಂದ್ ಮಾಡಬೇಕಾಯಿತು 6-7 ಜನಗಳಿಗೆ ಅಲ್ಲಿ ಕೊರೋನಾ ಬಂತು ಈ ರೀತಿ ಇಂಡಸ್ಟ್ರಿಯಲ್ ಲೆವೆಲ್ ನಲ್ಲಿ ಈ ರೀತಿ ಸಮಸ್ಯೆ ಆದ್ರೆ ಭಯ ಇರೋದ್ರಿಂದ ಜನ ಇದಕ್ಕೆ ಎಷ್ಟೇ ನಾವು ಆರ್ಥಿಕ ಇದು ಶುರು ಮಾಡಿ ಅಂತ ಹೇಳಿದ್ರು ಕೂಡ ಇವತ್ತು ಎಷ್ಟು ಜನ ಬಸ್ ಹತ್ತೋದಕ್ಕೆ ರೆಡಿ ಆಗಿದ್ದಾರೆ ಎಷ್ಟು ಜನ ನಾವು ಹೋಗಿ ಇಲ್ಲ ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಳ್ತೀವಂತ ಧೈರ್ಯ ಇಲ್ಲದೆ ಇರೋದ್ರಿಂದ ಖಂಡಿತವಾಗಿಯೂ ಒಂದು ವರ್ಷ ಈ ವರ್ಷ ಅಂತೂ ನೆಗೆಟಿವ್ನೇ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನೆಗೆಟಿವ್ ಎಷ್ಟು ಮೊದಲೆಲ್ಲ ನಾವು 5% 7% GDP ಗ್ರೋತ್ ಅಂದ್ರೆ ಈಗ 5% ಮೈನಸ್ 10% ಮೈನಸ್ ಅಂತ ಹೇಳಿ ನಾವು ಲೆಕ್ಕ ಹಾಕ್ತಾ ಇರುವಂತದ್ದು ಅನೇಕ ಈಗ ನಮೂರ SP ಬರ್ನ್ಸ್ಟೈನ್ ಅಂತ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಸುಮಾರು 8-10% ಲಾಸ್ ಆಗ್ಬಹುದು GDPಗೆ ಅಂತ ಹೇಳ್ತಕ್ಕಂಥದ್ದು ಸೊ ಇದು ಈಗ ಕ್ರಿಸಿಲ್ ಇವರು ಕೂಡ ಇವತ್ತು ಹೇಳಿರ್ತಕ್ಕಂಥದ್ದು 5% ಲಾಸ್ ಆಗ್ಬಹುದು ಅಂತ ಈಗ ಶುಕ್ರವಾರ ಈಗಿನ ಕ್ವಾರ್ಟರ್ ನ GDP ಬರ್ತದೆ ಅದು ಏನಾಗಿದೆ ಅಂತ ಒಂದು ಲೆಕ್ಕ ಕೂಡ ಸಿಗ್ತದೆ ಆದ್ರೆ ಟೈಮ್ ಅಂತೂ ತುಂಬಾ ತಗೊಳ್ತದೆ ಈ ವರ್ಷ ಅಂತೂ ನೆಗೆಟಿವ್ ಎಷ್ಟು ನೆಗೆಟಿವ್ ಅನ್ನೋದನ್ನ ನಾವು ಗಮನಿಸಬೇಕು 2% ನೆಗೆಟಿವ್ನ ಅಥವಾ 10% ನೆಗೆಟಿವ್ನ ಯಾಕಂದ್ರೆ ಬಹಳ 10% ನೆಗೆಟಿವ್ ಆದ್ರೆ 20 ಲಕ್ಷ ಕೋಟಿ ಇದಾಗ್ಲೇ ನೀವು ಹೇಳಿದ ಹಾಗೆ 30 ಲಕ್ಷ ಕೋಟಿ ಲಾಸು ಅಂದ್ರೆ 13% GDP ನಾವು ಕಳ್ಕೊಂಡ್ವಿ ಸೊ ಇದು ಬಹಳ ಸುಲಭಕ್ಕೆ ನಾವು ಆಮೇಲೆ ನಾವು ಈ ಕ್ವಾರಂಟೈನ್ ಮೆಥಡ್ ಅಲ್ಲೂ ಕೂಡ ನಾವು ಸ್ವಲ್ಪ ಏನು ಸ್ಪಷ್ಟವಾದ ನೀತಿಗಳು ಕಾಣ್ತಾ ಇಲ್ಲ ಕನ್ಫ್ಯೂಷನ್ ಇದೆ ಕನ್ಸಿಸ್ಟೆನ್ಸಿ ಇಲ್ಲ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಯಾವ್ದು ಬಿಡಬೇಕು ಯಾವ್ದು ಹಿಡಿಬೇಕು ಅನ್ನೋದ್ರಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಈಗ ನೆನ್ನೆ ಕೇರಳ ಸರ್ಕಾರ ಹೇಳ್ತಿದೆ ನಮಗ್ ಗೊತ್ತಿಲ್ಲದಂಗೆ ರೈಲ್ ಬರ್ತಾ ಇದೆ ಜನ ತಪ್ಪಿಸ್ಕೊಂಡು ನಾವ್ ಏನ್ ಮಾಡೋದು ಅಂತ ಈಗ ಸರ್ಕಾರ ಹೇಳ್ತಿರೋದು ರಘು ಅವರೇ ಸರ್ಕಾರ ಹೇಳ್ತಿರೋದು ಈ ಕೊರೋನಾ ಜೊತೆಗೆ ನಾವು ಬದುಕಬೇಕು ಅಂತ ಮುಂದಿನ ದಿನಗಳಲ್ಲಿ ಅದಕ್ಕೆ ಲಸಿಕೆ ಔಷಧಿ ಕಂಡುಹಿಡಿಯೋ ತನಕ ಮತ್ತೆ ಇವಾಗ ಕೆಲವರು ತಜ್ಞರು ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ 5 ಲಕ್ಷ ಆಗ್ಬಿಡುತ್ತೆ ನಮ್ಮ ದೇಶದಲ್ಲೇ ಪಾಸಿಟಿವ್ ಕೇಸಸ್ ಅಂತ ಆರೋಗ್ಯ ಇಲಾಖೆ ಈಗ ಸರ್ಕಾರಕ್ಕೆ ಸಲಹೆ ಕೊಡ್ತಿರೋದು ಲಾಕ್ಡೌನ್ ಕಂಟಿನ್ಯೂ ಮಾಡಬೇಕು ಇಲ್ಲ ಅಂದ್ರೆ ಕೈ ಮೀರಿ ಹೋಗದ ಪರಿಸ್ಥಿತಿ ಅಂತ ಸೊ ಇದೆಲ್ಲ ವಿಶ್ಲೇಷಣೆ ಮಾಡೋದಾದ್ರೆ ಇದು ನೋಡೋದಾದ್ರೆ ಈಗ ಏನ್ ಹೇಳ್ತಿದಾರೆ ಜುಲೈ ಎಂಡಿಗೆ ಈ ರೇಟ್ ಅಲ್ಲಿ ಇನ್ಕ್ರೀಸ್ ಆದ್ರೆ ಸುಮಾರು 70 ಲಕ್ಷಕ್ಕೂ ಹೋಗುವ ಚಾನ್ಸ್ ಇದೆ ನೀವು ಒಂದ್ ರೀತಿಯಲ್ಲಿ ನಾವು ಇಲ್ಲಪ್ಪ ನಮ್ಮಲ್ಲಿ ಡೆತ್ ರೇಟ್ ತುಂಬಾ ಕಮ್ಮಿ ಅದರಲ್ಲಿ 0.5% ಕೂಡ ವೆಂಟಿಲೇಟರ್ ಹೋಗ್ತಾ ಇಲ್ಲ ಇವತ್ತು ಇಡೀ ದೇಶದಲ್ಲಿ ನೋಡಿದ್ರೆ ಒಂದು 150 ಜನ ವೆಂಟಿಲೇಟರ್ ಹೋಗಿಲ್ಲ ICU ಬೆಡ್ಗೆ ಹೋಗ್ತಾ ಇದಾರೆ ಆದ್ರೆ ವೆಂಟಿಲೇಟರ್ ಹೋಗುವಂತ ಯುರೋಪ್ ಅಲ್ಲಿ ಅಮೆರಿಕದಲ್ಲಿ ಆದ ರೀತಿಯಲ್ಲಿ ಇಲ್ಲಿ ವೆಂಟಿಲೇಟರ್ ನಮಗ್ ಬೇಕು ಬೇಕು ಅಂತ ನಾವು ಮೊದಲೆಲ್ಲ ಹೇಳ್ತಾ ಇದ್ವಿ ವೆಂಟಿಲೇಟರ್ ಅವಶ್ಯಕತೆನೆ ಇಲ್ಲಿ ಕಾಣ್ತಾ ಇಲ್ಲ 80% ಗೆ ಎಸಿಂಪ್ಟೊಮ್ಯಾಟಿಕ್ ರೋಗ ಲಕ್ಷಣಗಳು ಇಲ್ಲದೆ ಇರತಕ್ಕಂಥದ್ದು ಆ ರೋಗ ಲಕ್ಷಣಗಳು ಇಲ್ಲದೆ ಇರೋರಿಗೆ ಎಷ್ಟೋ ಜನಕ್ಕೆ ಬಂದ ಹಾಗೆ ಹೋಗ್ತದೆ ಅವ್ರು ಸ್ಪ್ರೆಡ್ ಮಾಡೋದು ಅತ್ಯಂತ ವಿರಳ ಕಮ್ಮಿ ಅಂದ್ರೆ ಸ್ಪ್ರೆಡ್ ಮಾಡಿದ್ರು ಕೂಡ ಇನ್ಫೆಕ್ಷನ್ ಇಂಟೆನ್ಸಿಟಿ ಕಮ್ಮಿ ಆ ತೀವ್ರತೆಯಲ್ಲಿ ಅವರು ರೋಗವನ್ನ ಹರಡೋದಿಲ್ಲ ಅನ್ನುವಂತ ಇವೆಲ್ಲ ನಮ್ಗೆ ಸಂತೋಷ ಇರ್ತಕ್ಕಂತ ವಿಷಯ ಆದ್ರೆ ಬಾಂಬೆ ನಗರವನ್ನ ಮುಂಬೈ ನಗರವನ್ನ ಗಮನಿಸಿದ್ರೆ ಮೈ ನಡುಕ ಬರುತ್ತೆ ಯಾಕಂದ್ರೆ ಇಡೀ ನಗರ ಇಡೀ ರಾಜ್ಯ ಅಲ್ಲಿ ಯಾಕಂದ್ರೆ ಇಡೀ ಬಾಂಬೆ ನಗರ ನಿಮ್ಗೆ ದೇಶದ ಸುಮಾರು 35% ಇನ್ಕಮ್ ಟ್ಯಾಕ್ಸ್ ಕಟ್ಟೋ ರಾಜ್ಯ ಅದು ನಗರ ಅದು ಆರ್ಥಿಕ ಚಟುವಟಿಕೆ ಅಂದ್ರೆ ದೇಶದ 30% ಆರ್ಥಿಕ ಚಟುವಟಿಕೆ ಮಹಾರಾಷ್ಟ್ರ ಬಾಂಬೆ ಸೊ ಅಂತ ಸಂದರ್ಭದಲ್ಲಿ ಅಲ್ಲಿ ಮಲಗಿ ಹೋಗಿರ್ತಕ್ಕಂತ ಪರಿಸ್ಥಿತಿ ನೋಡಿದ್ರೆ ನಾವು ಬಹಳ ಏನಪ್ಪ ಅದೇ ಪರಿಸ್ಥಿತಿ ಬೇರೆ ಕಡೆ ಬಂದ್ರೆ ಹೇಗೆ ಬೆಂಗಳೂರು ಈಗ ಬಹಳ ಸಂತೋಷವಾಗಿದ್ದೀವಿ ಎಲ್ಲರೂ ಮೆಚ್ಚುವಂತ ನಗರ ಅಂತ ಹೇಳಿ ಆದ್ರೆ ನಾವು ಏನಾದ್ರೂ ಈ ಶಿಸ್ತನ್ನ ತಪ್ಪಿ ಈ ಹೋರಾಟಗಳು ಜಾಸ್ತಿ ಆಗಿ ಈ ಎಲ್ಲ ಓಪನ್ ಮಾಡಬೇಕು ಮಾಲ್ಗಳನ್ನು ಓಪನ್ ಮಾಡಬೇಕು ಸಿನಿಮಾಗಳು ಓಪನ್ ಆಗ್ಬೇಕು ದೇವಾಲಯಗಳು ಎಲ್ಲ ಮಸೀದಿ ದೇವಾಲಯ ಚರ್ಚ್ಗಳು ಎಲ್ಲ ಜೂನ್ ನಿಂದ ಓಪನ್ ಆಗ್ಬೇಕು ಅಂತಕ್ಕಂತ ಒಂದು ಒಂದು ಎಲ್ಲ ನಾರ್ಮಲ್ ಆಗೋಯ್ತು ಅನ್ನೋದೇನೊಂದು ಭಾವನೆ ಇದೆ ಅದು ತಪ್ಪು ವೈಜ್ಞಾನಿಕವಾಗಿ ನೋಡಿದ್ರೆ ಭಾರತ ದೇಶದಲ್ಲಿ ಈಗ ರೋಗ ಹರಡೋದು ಮತ್ತು ಈ ವೇಗದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಈಗ ತಾನೇ ಶುರುವಾಗಿದೆ ಅಂದ್ರೆ ತಪ್ಪಾಗಲ್ಲ
ಯಾಕಂದ್ರೆ ಇನ್ನೂ ಸುಮಾರು 35 ಲಕ್ಷ ಜನ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಕಂಟ್ರೋಲ್ ಗೆ ಬಂತು ಆಫ್ ಕೋರ್ಸ್ ಅದನ್ನ ನಾವು ಕೂಡ ಒಪ್ಪಿಕೊಳ್ಳುತ್ತೀವಿ ಬಟ್ ಇವಾಗ ಲಾಕ್ ಡೌನ್ ಸಡಿಲಿಕೆ ಆದ್ಮೇಲೆ ಏನು ಪರಿಸ್ಥಿತಿ ಇದೆ ಜನಸಾಮಾನ್ಯರಿಗೂ ಗೊತ್ತಿದೆ ಈಗ ಬಂಡವಾಳ ಹೂಡಿಕೆ ಇರಬಹುದು ಜನರ ಕೈಯಲ್ಲಿ ನಗದು ಸಿಗೋದಿರಬಹುದು ಇವೆಲ್ಲವೂ ಕೂಡ ಒಂದರ